ಹೆಸರು ಪ್ರಿಯಾಂಕಾ ರಾಠೋಡ್ ಅಂತ. ಭಾರತದ ನಂಬರ್ ಒನ್ ಆನ್ಲೈನ್ ಕ್ಲಾಸ್ ರೂಮ್ ಆಗಿರುವಂತಹ ಅನ್ಅಕಾಡೆಮಿಯಲ್ಲಿ ನಾನು ಕೂಡ ವೆರಿಫೈಡ್ ಎಜುಕೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನಾನು ನಿನ್ನೆಯಿಂದ ಒಂದು ಹೊಸ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಅದೇನಂತ ಹೇಳ್ಬೇಕಂದ್ರೆ FTA STA ಎಕ್ಸಾಮ್ ಅದೇ ರೀತಿಯಾಗಿ ಪ್ರಮುಖವಾದ ಎಕ್ಸಾಮ್ಗಳ ಒಂದು ಡೇಟ್ ಗಳನ್ನ ಮುಂದೆ ಹಾಕಿರೋದ್ರಿಂದ ಅಂದ್ರೆ ಪೋಸ್ಟ್ಪೋನ್ ಮಾಡಿರೋದ್ರಿಂದ ಸೊ ಹೊಸ ದಿನಾಂಕವನ್ನ ಘೋಷಣೆ ಮಾಡೋವರೆಗೆ ಸೊ ನಾನು FTA STA ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಮಿನಿ ಮಾಕ್ ಟೆಸ್ಟ್ ಅನ್ನ ಡೈಲಿ ಅಪ್ಲೋಡ್ ಮಾಡಬೇಕು ಅಂತ ಸೊ ನಾನು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಸೊ ಈ ಮಿನಿ ಮಾದರಿ ಪ್ರಶ್ನೆಗಳಿಗೆ ಪರೀಕ್ಷೆಗೆ ಏನು ಒಂದು ರೂಲ್ಸ್ ಅನ್ನ ಇದೆ ಅಂತ ಹೇಳ್ಬೇಕಂದ್ರೆ ಸೊ ಬೆಳಿಗ್ಗೆ 10 ರಿಂದ 12 ಗಂಟೆ ಒಳಗೆ ನಾನೇನ್ ಮಾಡ್ತೀನಿ ಈ ಒಂದು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಬೆಳಿಗ್ಗೆ 10 ರಿಂದ 12 ಗಂಟೆ ಒಳಗಾಗಿ ವಿಡಿಯೋ ಅನ್ನ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋದಲ್ಲಿ 15 ಪ್ರಮುಖವಾದಂತಹ ಪ್ರಶ್ನೆಗಳನ್ನ ನಾನು ಕೇಳ್ತೀನಿ. ಸೊ ಅದಕ್ಕೆ ಸರಿಯಾದ ಉತ್ತರಗಳನ್ನ ನೀವೇನ್ ಮಾಡ್ಬೇಕು ಕಮೆಂಟ್ ಬಾಕ್ಸ್ ನಲ್ಲಿ ಹೇಳ್ತಾ ಹೋಗ್ಬೇಕು. ಅದೇ ರೀತಿಯಾಗಿ ನೀವು ಈ ಯಾವ ಪ್ರಶ್ನೆಗಳಿಗೆ ಉತ್ತರ ಬರಲ್ಲ ಅಲ್ಲ ಅದನ್ನ ನೀವು ಸರ್ಚ್ ಮಾಡಿ ಇಟ್ಟಿರಿ. ಸಾಯಂಕಾಲ ಪ್ರತಿದಿನ 7:30 ಗಂಟೆಗೆ ನಾನೇನ್ ಮಾಡ್ತೀನಿ ಅಂದ್ರೆ ನಿಮಗೆ ಲೈವ್ ಕ್ಲಾಸ್ ಅನ್ನ ತೆಗೆದುಕೊಂಡು ಈ 15 ಪ್ರಶ್ನೆಗಳಿಗೆ ವಿವರಣಾತ್ಮಕವಾದಂತಹ ಉತ್ತರಗಳನ್ನ ನಿಮ್ಗೆ ನೀಡ್ತೀನಿ. ಸೊ ಇದರಿಂದಾಗಿ ನಿಮ್ಮ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಡೀಟೇಲ್ ಆಗಿ ನೀವು ತಯಾರಿಯನ್ನ ನಡೆಸಬಹುದಾಗಿದೆ. ಸೊ ಅದೇ ರೀತಿಯಾಗಿ ನಿಮ್ಮ ಒಂದು ತಯಾರಿ ಎಷ್ಟು ಮಟ್ಟದಲ್ಲಿ ಆಗಿದೆ ಅನ್ನೋದನ್ನ ಕೂಡ ಅವಲೋಕನ ಮಾಡ್ಲಿಕ್ಕೆ ಇದು ನಿಮಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ 15 ಪ್ರಶ್ನೆಗಳನ್ನ ಬೆಳಿಗ್ಗೆ ಅಪ್ಲೋಡ್ ಮಾಡ್ತೀನಿ. ಸಾಯಂಕಾಲ ಆ ಒಂದು 15 ಪ್ರಶ್ನೆಗಳಿಗೆ ನಾನು ವಿವರಣಾತ್ಮಕ ಉತ್ತರಗಳನ್ನ ನೀಡ್ತೀನಿ. ಸೊ ಬೆಳಿಗ್ಗೆ ಅಪ್ಲೋಡ್ ಮಾಡಿದಾಗ ನೀವು ನಿಮ್ಮ ಕಡೆಯಿಂದ ಸರಿಯಾದ ಉತ್ತರಗಳನ್ನ ಕಮೆಂಟ್ ಮಾಡುವ ಮೂಲಕ ಹೇಳ್ಬಹುದು. ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ನೋಡಿ ಈ ಒಂದು ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅನ್ಅಕಾಡೆಮಿ ಕುರಿತಾಗಿ ಹೇಳ್ಬೇಕಂದ್ರೆ ಅನ್ಅಕಾಡೆಮಿಯಲ್ಲಿ ನೀವು ಕರ್ನಾಟಕದ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದೇ ವೇದಿಕೆಯಲ್ಲಿ ತಯಾರಿಯನ್ನ ನಡೆಸಬಹುದಾಗಿದೆ. ಸೊ ಇಲ್ಲಿ ಇರುವಂತಹ ಟಾಪ್ ಎಜುಕೇಟರ್ ಗಳಲ್ಲಿ ನಾನು ಕೂಡ ಒನ್ ಆಫ್ ದ ಟಾಪ್ ಎಜುಕೇಟರ್ ಆಗಿದ್ದೀನಿ. ನನ್ನ ಹೆಸರು ಪ್ರಿಯಾಂಕಾ ರಾಠೋಡ್ ಅಂತ. ಅದೇ ರೀತಿಯಾಗಿ ಈ ಒಂದು ಪ್ಲಾಟ್ಫಾರ್ಮ್ ಅನ್ನ ನೀವು ಜಾಯಿನ್ ಆದ್ರೆ ಮನೆಯಿಂದಲೇ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೀವು ತಯಾರಿಯನ್ನ ನಡೆಸಬಹುದು. ಸೊ ಲೆಕ್ಕ ಹಾಕಿದ್ರೆ ಸೊ ಕೇವಲ 18 ಒಂದು ದಿನಕ್ಕೆ 18 ರೂಪಾಯಿಯ ಒಂದು ಲೆಕ್ಕಾಚಾರದಲ್ಲಿ 31ಕ್ಕಿಂತ ಅಧಿಕ ಎಜುಕೇಟರ್ಗಳ ಕ್ಲಾಸ್ ಅನ್ನ ಪ್ಲಸ್ PDF ಅನ್ನ ಮತ್ತೆ ಲೈವ್ ಕ್ಲಾಸ್ ಗಳನ್ನ ಅಟೆಂಡ್ ಮಾಡಬಹುದು. ಅದೇ ರೀತಿಯಾಗಿ ನಿಮ್ಮ ಎಲ್ಲಾ ಡೌಟ್ ಗಳನ್ನ ಕ್ಲಿಯರ್ ಮಾಡ್ಲಿಕ್ಕೆ ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ ಇರುತ್ತೆ. ಸೊ ಫ್ರೀ ಕ್ಲಾಸಸ್ ಗಳು 1 ಅವರ್ ಆಗಿರುವಂತಹ ಫ್ರೀ ಕ್ಲಾಸಸ್ ಗಳನ್ನ ತಗೋತೀವಿ. ಮತ್ತೆ ನಿಮಗೆ ಅನುಕೂಲ ಆಗ್ಲಿ ಅಂತ EMI ಪೇಮೆಂಟ್ ಆಪ್ಷನ್ ಅನ್ನ ಕೂಡ ನಾವು ಇಂಟ್ರೊಡ್ಯೂಸ್ ಮಾಡಿದೀವಿ. ಸೊ ಅಂದ್ರೆ ಕಂತಿನ ರೂಪದಲ್ಲಿ ಪ್ರತಿ ತಿಂಗಳು ಇಂತಿಷ್ಟು ಅಮೌಂಟ್ ಅನ್ನ ಪೇ ಮಾಡುವ ಮೂಲಕ ನೀವು ಈ ಒಂದು ಕ್ಲಾಸ್ ರೂಮ್ಗೆ ಜಾಯಿನ್ ಆಗ್ಬಹುದು. ಲೈವ್ ಕ್ಲಾಸ್ ಅನ್ನ ನಿಮ್ಮ ಮೊಬೈಲ್ ಫೋನ್ ನಲ್ಲಿ ಅಟೆಂಡ್ ಮಾಡಬಹುದು. ಎಲ್ಲಿಯೂ ಕೂಡ ಹೋಗುವ ಅವಶ್ಯಕತೆ ಇಲ್ಲ. ಸೊ ಹಾಗಾದ್ರೆ ಪ್ರಾರಂಭ ಮಾಡೋಣ. ಮೊದಲನೆಯ ಪ್ರಶ್ನೆ ಏನಿದೆ ಅಂತ ಹೇಳ್ಬೇಕಂದ್ರೆ ಎರಡನೆಯ ಪುಲಕೇಶಿಯು ಈ ಕೆಳಗಿನ ಯಾರನ್ನು ವೆಂಗಿಯ ಗವರ್ನರ್ ಆಗಿ ನೇಮಕ ಮಾಡಿದನು. ಎರಡನೆಯ ಪುಲಕೇಶಿಯು ಈ ಕೆಳಗಿನ ಯಾರನ್ನು ವೆಂಗಿಯ ಗವರ್ನರ್ ಆಗಿ ನೇಮಕ ಮಾಡಿದ? ಆಪ್ಷನ್ ಎ ವಿಷ್ಣುವರ್ಧನ, ಆಪ್ಷನ್ ಬಿ ಮಂಗಳರಾಜ, ಆಪ್ಷನ್ ಸಿ ನಾಗವರ್ಧನ, ಆಪ್ಷನ್ ಡಿ ಧ್ರುವರಾಜ ಇಂದ್ರ ವರ್ಮನ್. ಸೊ ನಿಮ್ಮ ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಬಹುದು. ನೆಕ್ಸ್ಟ್ ಕ್ವಶನ್. ಸೊ ಭಾರತದಲ್ಲಿ ಯಾವ ಪ್ರದೇಶದಲ್ಲಿ ಮೊದಲ ಪಕ್ಷಿಧಾಮವನ್ನ ಸ್ಥಾಪಿಸಲಾಯಿತು ಅಂತ ಪ್ರಶ್ನೆ. ವೇದಾಂತಾಂಗಲ್, ಕುದುರೆಮುಖ, ಬನ್ನೇರ್ಘಟ್ಟ ಮತ್ತೆ ಕಿಯೋಲಾಡಿಯೋ ಅಂತ ಆಪ್ಷನ್ ಇದೆ. ನಿಮ್ಮ ಆನ್ಸರ್ ಅನ್ನ ನೀವು ಕಮೆಂಟ್ ಮಾಡಬಹುದು. ಸೊ ನೆಕ್ಸ್ಟ್ ಕ್ವಶನ್, ಮೂರನೆಯ ಪ್ರಮುಖವಾದ ಪ್ರಶ್ನೆ. 2011 ಜನಗಣತಿಯ ಪ್ರಕಾರ ಕರ್ನಾಟಕದಲ್ಲಿ ಜನಸಂಖ್ಯೆಯ ಅತಿ ಹೆಚ್ಚಿನ ಸಾಂದ್ರತೆ ಇರುವ ಜಿಲ್ಲೆ ಯಾವುದು? ಸೊ ಕರ್ನಾಟಕದ ಜನಸಂಖ್ಯೆ ಪ್ರಕಾರ ಅತಿ ಹೆಚ್ಚು ಸಾಂದ್ರತೆ ಇರುವಂತಹ ಒಂದು ಜಿಲ್ಲೆ ಯಾವುದು ಅಂತ. ಹಾಸನ್, ಗುಲ್ಬರ್ಗಾ, ಕೊಡಗು ಮತ್ತೆ ಬೆಂಗಳೂರು. ನೆಕ್ಸ್ಟ್ ಕ್ವಶನ್ ನೋಡೋಣ. ನಾಲ್ಕನೆಯ ಪ್ರಮುಖವಾದ ಪ್ರಶ್ನೆ. ಈ ಕೆಳಗಿನ ಒಂದು ಸ್ಥಳದಲ್ಲಿ ಸೂರ್ಯ ದೇವಾಲಯ ಇಲ್ಲ, ಆ ಸ್ಥಳ ಯಾವುದು ಅಂತ ಗುರುತಿಸ್ಬೇಕು. ಸೂರ್ಯ ದೇವಾಲಯ ಇಲ್ಲದೆ ಇರುವಂತಹ ಒಂದು ಸ್ಥಳವನ್ನ ಆಪ್ಷನ್ ಎ ಕೊನಾರ್ಕ್, ಆಪ್ಷನ್ ಡಿ ಮಾರ್ತಾಂಡ, ಆಪ್ಷನ್ ಸಿ ಮೊಡೆರಾ ಮತ್ತೆ ಆಪ್ಷನ್ ಡಿ
ಸಿರ್ಪುರ್ ಅಂತ ಇದೆ. ಓಕೆ, ಸೊ ಮುಂದಿನ ಪ್ರಶ್ನೆ, ಭಾರತದಲ್ಲಿನ ಹೆಪ್ಪುಗಟ್ಟದ ಸರೋವರ ಯಾವುದು? ಹೆಪ್ಪುಗಟ್ಟದ ಸರೋವರ ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಮೊದಲನೆಯ ಆಪ್ಷನ್ ರೂಪಕುಂಡ ಸರೋವರ, ಪಾಂಗಾಂಗ್ ಸರೋವರ, ಚೋಲಾಮು ಸರೋವರ ಮತ್ತೆ ಲೋನಾರ್ ಸರೋವರ ಅಂತ ಇದೆ. ಸೊ ನೀವು ಸರಿಯಾದ ಉತ್ತರಗಳನ್ನ ಕಮೆಂಟ್ ಮಾಡಬಹುದು. ಓಕೆ, ಸೊ ಮುಂದಿನ ಪ್ರಶ್ನೆಗಳನ್ನ ಹೇಳೋಕ್ಕಿಂತ ಮುಂಚೆ ಸ್ವಲ್ಪ ಮಾಹಿತಿಯನ್ನ ಹೇಳಬೇಕು ಅಂತ ಇದ್ದೀನಿ. ಸೊ ಇದು ನೋಡಿ ನಿಮ್ಮ ಒಂದು ಪ್ಲೇ ಸ್ಟೋರ್ ನಿಂದ, ಸೊ ಪ್ಲೇ ಸ್ಟೋರ್ ನಿಂದ ಸಂಪೂರ್ಣವಾಗಿ ಫ್ರೀ ಆಗಿ ನೀವು ಏನ್ ಮಾಡಬಹುದು ಅಂದ್ರೆ ಈ ಅನ್ಅಕಾಡೆಮಿ ಲರ್ನಿಂಗ್ ಆಪ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಇದರಲ್ಲಿ ನಿಮ್ಮ ಬೇಸಿಕ್ ಡೀಟೇಲ್ ಅನ್ನ ಫಿಲ್ ಮಾಡಿದ ನಂತರ ಸೊ ಇದರಲ್ಲಿ ಪ್ರಿಯಾಂಕಾ ರಾಠೋಡ್ ಅಂತ ಸರ್ಚ್ ಮಾಡಿ, ಸೊ ಅಲ್ಲಿ ಫಾಲೋ ಬಟನ್ ಅನ್ನ ಕ್ಲಿಕ್ ಮಾಡಿ, ನನ್ನ ಪ್ರಮುಖವಾದಂತ ಫ್ರೀ ಕೋರ್ಸ್ಗಳು ಅದೇ ರೀತಿಯಾಗಿ ಸ್ಪೆಷಲ್ ಕ್ಲಾಸ್ಗಳನ್ನ ನೀವು ಈ ಒಂದು ಆಪ್ ನಲ್ಲಿ ನೋಡಬಹುದು. ಸೊ ನನ್ನ ಜೊತೆ ಉಳಿದ 31 ಎಜುಕೇಟರ್ಗಳ ಕ್ಲಾಸಸ್ ಗಳನ್ನ ಕೂಡ ನೀವು ಈ ಒಂದು ಆಪ್ ನಲ್ಲಿ ನೋಡಬಹುದು. ಸೊ ಅದೇ ರೀತಿಯಾಗಿ ನಿಮ್ಮ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಏನೇ ಗೊಂದಲ ಇದ್ರೂ ಕೂಡ ನೀವು ಈ ಒಂದು ಆಪ್ ನಲ್ಲಿ ನನಗೆ ಮೆಸೇಜ್ ಕೂಡ ಮಾಡಬಹುದಾಗಿದೆ. ಓಕೆ, ಸೊ ಅದೇ ರೀತಿಯಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್, ಸೊ KPSC ಕನ್ನಡ 2020 ಅಂತ ಇದೆ, ನಿಮ್ಗೆ ಬೇಕು ಅಂದ್ರೆ ನೀವು ಇದರಲ್ಲಿ ಜಾಯಿನ್ ಆಗ್ಬಹುದು. ಓಕೆ, ಮುಂದಿನ ಪ್ರಶ್ನೆ, ಸೊ ಮುಂದಿನ ಪ್ರಶ್ನೆ ಹೋಗೋಕ್ಕಿಂತ ಮುಂಚೆ ಇವಾಗ ಸದ್ಯಕ್ಕೆ ಯಾವ ಯಾವ ಒಂದು ಕೋರ್ಸ್ಗಳು ನಾವು ಮೇನ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೇಕಂದ್ರೆ, ಸೊ ಪಾಲಿಟಿ, ಎಕನಾಮಿ, ಜನರಲ್ ಮೆಂಟಲ್ ಎಬಿಲಿಟಿ, ವರ್ಲ್ಡ್ ಜಿಯೋಗ್ರಫಿ, ಹಿಸ್ಟ್ರಿ ಮತ್ತೆ ಜಿಯೋಗ್ರಫಿ, ಅದೇ ರೀತಿಯಾಗಿ ನಾನು FDA STA ಈ ಒಂದು ಕೋರ್ಸ್ ಅನ್ನ ಮತ್ತೆ ಪಾಲಿಟಿ ಕೋರ್ಸ್ ಅನ್ನ ಮಾಡ್ತಾ ಇದ್ದೀನಿ, ಜಿಯೋಗ್ರಫಿ ಕೋರ್ಸ್ ಅನ್ನ ಕೂಡ ಮಾಡ್ತಾ ಇದ್ದೀನಿ, ಅದೇ ರೀತಿಯಾಗಿ ಜನರಲ್ ಸ್ಟಡೀಸ್ ಅನ್ನುವಂತಹ ಕೋರ್ಸ್ ಅನ್ನ ಮಾಡ್ತಾ ಇದ್ದೀನಿ. ಇದರಲ್ಲಿ ಪ್ರತಿ 3 ದಿನ ಒಂದೊಂದು ಟಾಪಿಕ್ ಮೇಲೆ ಪ್ರಮುಖವಾದ ಪ್ರಶ್ನೆಗಳನ್ನ ಹೇಳ್ತಾ ಹೋಗ್ತೀನಿ. ಅಂದ್ರೆ 3 ದಿನ ಪಾಲಿಟಿ, 3 ದಿನ ಜಿಯೋಗ್ರಫಿ, 3 ದಿನ ಈ ಒಂದು ಸೈನ್ಸ್ ಅಂಡ್ ಟೆಕ್ನಾಲಜಿ, 3 ದಿನ ಜನರಲ್ ಸೈನ್ಸ್ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು. ಸೊ ಈ ರೀತಿಯಾಗಿ ಪ್ರತಿಯೊಂದು ಸಬ್ಜೆಕ್ಟ್ ಅನ್ನ 3 ದಿನ ತೆಗೆದುಕೊಂಡು ಹೋಗ್ತಾ ಇದ್ದೀನಿ. ಸೊ ಅದು ಮೇನ್ ಇಂದ ಸ್ಟಾರ್ಟ್ ಆಗತ್ತೆ. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡಿ, ದಾರುಲ್ ಹರಬ್ ಎಂಬ ಪದದ ಅರ್ಥ ಏನು? ದಾರುಲ್ ಹರಬ್ ಎಂಬ ಪದದ ಅರ್ಥ ವಿಗ್ರಹ ಆರಾಧಕರ ಭೂಮಿ, ನಾಸ್ತಿಕರ ಭೂಮಿ, ಹಿಂದೂಗಳ ಭೂಮಿ ಮತ್ತೆ ನಂಬಿಕಸ್ಥರ ಭೂಮಿ ಅಂತ ಆಪ್ಷನ್ ಇದೆ. ಸೊ ನಿಮ್ಮ ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಬಹುದು. ಓಕೆ, ಸೊ ಮುಂದಿನ ಪ್ರಶ್ನೆ, ಪರ್ಷಿಯನ್ ಗ್ರಂಥವಾದ ತಾರಿಖ್-ಎ-ಫಿರೋಶಾಹಿ ಗ್ರಂಥದ ಕರ್ತೃ ಯಾರು? ಜಿಯಾಉದ್ದೀನ್ ಬರಾನಿ, ಚಂಚುಲ್ ಸಿರಾಜಿ, ಬದೌನಿ ಮತ್ತೆ ಹಸನ್ ನಿಜಾಮಿ ಅಂತ ಇದೆ. ಸೊ ನಿಮ್ಮ ಸರಿಯಾದ ಉತ್ತರಗಳನ್ನ ಕಮೆಂಟ್ ಮಾಡಬಹುದು. ಓಕೆ, ಸೊ ಮುಂದಿನ ಪ್ರಶ್ನೆ, ಇವು ವಾರ್ಧಕ ಷಟ್ಪದಿಯಲ್ಲಿರುವಂತಹ ಕೃತಿಗಳು, ಇವುಗಳಲ್ಲಿ ಯಾವುದು ವಾರ್ಧಕ ಷಟ್ಪದಿಯಲ್ಲಿರುವಂತಹ ಕೃತಿಗಳು ಆಗಿದೆ? ಸೊ ಮೊದಲನೇದು ಪ್ರಭುಲಿಂಗ ಲೀಲೆ ಮತ್ತು ವೃಷಭ ಗೀತೆ, ಎರಡನೇದು ಬಸವ ಪುರಾಣ ಮತ್ತೆ ಕುಮಾರವ್ಯಾಸ ಭಾರತ, ಮೂರನೇದು ಶಿವತತ್ವ ಚಿಂತ ಮತ್ತು ಸೋಮನಾಥ ಚರಿತ್ರ, ನಾಲ್ಕನೆಯದು ಜೈಮಿನಿ ಭಾರತ ಮತ್ತು ಸಿದ್ಧರಾಮ ಚರಿತ್ರೆ. ಸೊ ಇಲ್ಲಿ ಸಂಕೇತಗಳನ್ನ ಕೊಟ್ಟಿದ್ದಾರೆ, 1 ಮತ್ತೆ 4, 3 ಮತ್ತೆ 4, 2 ಮತ್ತೆ 3, 1 ಮತ್ತೆ 3 ಅಂತ ಕೊಟ್ಟಿದ್ದಾರೆ. ಸೊ ನೀವು ಸರಿಯಾದ ಒಂದು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡುವ ಮೂಲಕ ಸರಿಯಾದ ಉತ್ತರವನ್ನ ಹೇಳ್ಬಹುದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಇಲ್ಲಿ ಏನು ಈ ಪಾಲಿಟಿಗೆ ಸಂಬಂಧಪಟ್ಟಂತೆ ಪ್ರಮುಖವಾದ ಪ್ರಶ್ನೆ ಇದೆ. ಇದೇನಂತ ಹೇಳ್ಬೇಕಂದ್ರೆ, ಕೆಳಗಿನ ಯಾವ ಸನ್ನಿವೇಶಗಳಲ್ಲಿ ರಾಜ್ಯ ತುರ್ತು ಪರಿಸ್ಥಿತಿಯನ್ನ ಘೋಷಿಸಬಹುದು? ರಾಜ್ಯ ಸರ್ಕಾರಗಳು ಚುನಾವಣಾ ಸಮಯದಲ್ಲಿ ನೀಡಿದ ಆಶ್ವಾಸನೆಗಳನ್ನ ನಡೆಸುವಲ್ಲಿ ವಿಫಲರಾದಾಗ, ರಾಜ್ಯ ಸರ್ಕಾರಗಳು ಸಂವಿಧಾನಾತ್ಮಕವಾಗಿ ಕಾರ್ಯನಿರ್ವಹಿಸದಿದ್ದಾಗ, ರಾಜ್ಯ ಸರ್ಕಾರಗಳು ಕೇಂದ್ರದ ನಿರ್ದೇಶನಗಳನ್ನ ಪಾಲಿಸುವಲ್ಲಿ ವಿಫಲವಾದಾಗ, ರಾಜ್ಯ ಸರ್ಕಾರಗಳು ನೈಸರ್ಗಿಕ ವಿಕೋಪಗಳು ಪರಿಸ್ಥಿತಿಗಳಲ್ಲಿ ತಮ್ಮ ಸಹಾಯ ಹಸ್ತವನ್ನ ನೀಡುವಲ್ಲಿ ವಿಫಲ ಆದಾಗ. ಸೊ ಹಾಗಾದ್ರೆ ಈ 4 ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ, ಈ 4 ಆಪ್ಷನ್ಗಳಲ್ಲಿ ನೀವು ಸಂಕೇತ ಅನ್ನ ಆರಿಸ್ಬೇಕು. ಬಿ ಮತ್ತೆ ಸಿನ, ಅಥವಾ ಎ ಮತ್ತು ಬಿನ, ಅಥವಾ ಸಿ ಮತ್ತು ಡಿನ, ಅಥವಾ ಇವುಗಳಲ್ಲಿ ಎಲ್ಲವೂನ. ಹಾಗಾದ್ರೆ ರಾಜ್ಯ ತುರ್ತು ಪರಿಸ್ಥಿತಿಯನ್ನ ಯಾವ ಒಂದು ಆಧಾರದ ಮೇಲೆ ಘೋಷಿಸಲಾಗತ್ತೆ ಅಂತ ನೀವು ನಿಮ್ಮ ಉತ್ತರವನ್ನ ಹೇಳ್ಬಹುದು. ಓಕೆ, ಮುಂದಿನ ಪ್ರಶ್ನೆ, ರಾಷ್ಟ್ರಪತಿಯವರು ಮರಣವಾದಲ್ಲಿ
ಅವರ ರಾಜೀನಾಮೆ ಅಥವಾ ಅವರ ರದ್ದತಿಯ ಕಾರಣದಿಂದ ತೆರವಾದ ಸ್ಥಾನವನ್ನು ಭರ್ತಿ ಮಾಡಲು ಈ ಕೆಳಗಿನ ಯಾವ ಸಂದರ್ಭದಲ್ಲಿ ಚುನಾವಣೆಯನ್ನು ನಡೆಸಲಾಗುವುದು? ಸೊ ಆಪ್ಷನ್ ನೋಡಿ, ಸಾಧ್ಯವಾದಷ್ಟು ಬೇಗನೆ, ಒಂದು ವರ್ಷಕ್ಕಿಂತ ಹೆಚ್ಚಾಗದ ಅವಧಿಯಲ್ಲಿ, 6 ತಿಂಗಳ ಒಳಗಾಗಿ ಅಥವಾ ಅದಕ್ಕಿಂತ ಹೆಚ್ಚಾಗದ ಅವಧಿಯಲ್ಲಿ. ನಾಲ್ಕನೆಯ ಆಪ್ಷನ್, 9 ತಿಂಗಳುಗಳಿಗಿಂತ ಹೆಚ್ಚಾಗದ ಅವಧಿಯಲ್ಲಿ. ಹಾಗಾದರೆ ಈ ಒಂದು ರಾಷ್ಟ್ರಪತಿಗಳಿಗೆ ಸಂಬಂಧಪಟ್ಟಂತೆ ಸೊ ಎಷ್ಟು ಬೇಗ ಚುನಾವಣೆಗಳನ್ನ ಅವರ ಒಂದು ಹುದ್ದೆ ಖಾಲಿ ಆದಾಗ ನಡೆಸಬೇಕು ಅಂತ ಇಲ್ಲಿ ಪ್ರಶ್ನೆ. ಓಕೆ, ಮುಂದಿನ ಪ್ರಶ್ನೆ. ಸೊ ಅಲ್ಲಾವುದ್ದೀನ್ ಖಿಲ್ಜಿ ಕಾಲದ ದವಸ ಧಾನ್ಯಗಳ ಮಾರುಕಟ್ಟೆಯನ್ನು ಡ್ಯಾಶ್ ಎಂದು ಕರೆಯುತ್ತಿದ್ರು. ಸೊ ದವಸ ಧಾನ್ಯಗಳ ಮಾರುಕಟ್ಟೆಯನ್ನ ಅಮೀರ್ ಎ ಕೋಹಾ, ಅಮೀರ್ ಎ ಶಿಖರ್, ಅಮಿಲ್ ಇ ಹಬೀಬ್ ಅಂತ ಇದೆ. ಸೊ ಹಾಗಾದ್ರೆ ಈ ದವಸ ಧಾನ್ಯಗಳ ಮಾರುಕಟ್ಟೆಯನ್ನ ಏನಂತ ಕರಿತಾ ಇದ್ರು ಅಂತ ನೀವು ಕಮೆಂಟ್ ಮಾಡಬಹುದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. 2011 ಜನಗಣತಿಯ ಪ್ರಕಾರ ಕರ್ನಾಟಕದಲ್ಲಿ ಜನಸಂಖ್ಯೆಯ ಅತಿ ಹೆಚ್ಚಿನ ಸಾಂದ್ರತೆ ಇರುವಂತಹ ಜಿಲ್ಲೆ ಯಾವುದು ಅಂತ? ಸೊ ಹಾಸನ್, ಗುಲ್ಬರ್ಗಾ, ಕೊಡಗು ಮತ್ತೆ ಬೆಂಗಳೂರು ಅಂತ ಇಲ್ಲಿ ಕೊಡಲಾಗಿದೆ. ಸೊ ಸರಿಯಾದ ಉತ್ತರವನ್ನ ನೀವು ಕಮೆಂಟ್ ಮಾಡುವ ಮೂಲಕ ಹೇಳ್ಬಹುದು. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಇಲ್ಲಿ ಜೈನ ಸಮ್ಮೇಳನಗಳ ಕುರಿತಾಗಿ ಪ್ರಶ್ನೆ ಇದೆ. ಇಲ್ಲಿ ಏನು ಸ್ಥಳಗಳನ್ನ ಕೊಡಲಾಗಿದೆ. ಈ ಕೆಳಗಿನ ಯಾವ ಸ್ಥಳಗಳಲ್ಲಿ ಜೈನ ಸಮ್ಮೇಳನಗಳು ನಡೆದವು? ಆಪ್ಷನ್ ಎ ವೈಶಾಲಿ, ಆಪ್ಷನ್ ಬಿ ಪಾಟಲಿಪುತ್ರ, ಆಪ್ಷನ್ ಸಿ ವಲ್ಲಭಿ ಮತ್ತೆ ಆಪ್ಷನ್ ಡಿ ಕುಶಿನಗರ. ಸೊ ಇಲ್ಲಿ ಸಂಕೇತಗಳ ಮೂಲಕ ನೀವು ಎಲ್ಲೆಲ್ಲಿ ಜೈನ ಸಮ್ಮೇಳನಗಳು ನಡೆದಿತ್ತು ಅಂತ ಹೇಳ್ಬಹುದು. 1 ಮತ್ತೆ 2, 2 ಮತ್ತೆ 3, 1 ಮತ್ತೆ 4, 2 ಮತ್ತೆ 4 ಅಂತ ಇದೆ. ಸೊ ನಿಮ್ಮ ಆನ್ಸರ್ ಅನ್ನ ಕಮೆಂಟ್ ಮಾಡಬಹುದು. ನಾನು ಸಾಯಂಕಾಲ 7:30 ಗಂಟೆಗೆ ಅದನ್ನ ಚರ್ಚೆ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಏನು ಬಹು ಆಯ್ಕೆಯ ಜೋಡಣೆ ಅಂತ ಇದೆ. ಸೊ ಇಲ್ಲಿ ನೀವು ಪ್ರಮುಖವಾಗಿ ಈ ಒಂದು ಯಾವ ರೀತಿ ಆದಂತಹ ಒಂದು ಕೃತಿ ಆಗಿದೆ ಅಂತ ಇಲ್ಲಿ ನೀವು ಹೇಳಬೇಕಾಗಿರತ್ತೆ. ಸೊ ಆಪ್ಷನ್ ಎ, ಸೊ ಆಪ್ಷನ್ ಎ ಏನಿದೆ, ಭಾರತ ಸಿಂಧು ರಶ್ಮಿ, ಬಿ ನೊಂಬು, ಸಿ ಕಪ್ಪು ಕಾಡಿನ ಹಾಡು, ಆಪ್ಷನ್ ಡಿ ಪಾರಸಿಕರು. ಇಲ್ಲಿ 1ನೇದು ವಿಮರ್ಶೆ, 2ನೇದು ನಾಟಕ, 3ನೇದು ಮಹಾಕಾವ್ಯ, 4ನೇದು ಕಥಾ ಸಂಕಲನ, 5ನೇದು ಕವನ ಸಂಕಲನ. ಸೊ ಇಲ್ಲಿ ಕೊಟ್ಟಿರುವಂತಹ ಸಂಕೇತಗಳನ್ನ ನೋಡುವ ಮೂಲಕ ಸೊ ಸರಿಯಾಗಿ ಹೊಂದಾಣಿಕೆ ಮಾಡಿ ಯಾವುದು ಸರಿಯಾದ ಉತ್ತರ ಆಗಿದೆ ಅಂತ ನೀವು ಹೇಳ್ಬಹುದಾಗಿದೆ. ಓಕೆ, ಸೊ ಕೊನೆ ಪ್ರಶ್ನೆ ನೋಡೋಣ. ಕೆಳಗಿನ ಯುದ್ಧಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಈ ನಡೆದಂತಹ ಯುದ್ಧಗಳನ್ನ ಅವು ನಡೆದಂತಹ ಒಂದು ಇಯರ್ಗೆ ಅನುಗುಣವಾಗಿ ಕರೆಕ್ಟ್ ಆಗಿ ನೀವು ಕಾಲಾನುಕ್ರಮದಲ್ಲಿ ಹೇಳಬೇಕಾಗಿರುತ್ತೆ. ಇಲ್ಲಿ ಮೊದಲನೇದು 2ನೆಯ ತರೇನ್ ಯುದ್ಧ, ಚೌಸಾ ಯುದ್ಧ, ಖೇಡಾ ಯುದ್ಧ, 3ನೆಯ ಪಾಣಿಪತ್ ಯುದ್ಧ ಅಂತ ಇದೆ. ಸೊ ಇಲ್ಲಿ ಸಂಕೇತಗಳನ್ನ ಕೊಡಲಾಗಿದೆ. ಈ ಸಂಕೇತಗಳನ್ನ ನೋಡುವ ಮೂಲಕ ನೀವು ಸರಿಯಾದ ಉತ್ತರವನ್ನ ಹೇಳ್ಬಹುದು. ಸೊ ನೋಡಿ, ಪ್ರತಿದಿನ ನಾನು ಈಗ ಇನ್ನು 1-2 ದಿನ 15 ಪ್ರಶ್ನೆಗಳನ್ನ ಅಪ್ಲೋಡ್ ಮಾಡ್ತೀನಿ. ಸೊ ಆಮೇಲೆ ಮೇ ತಿಂಗಳಿನಲ್ಲಿ ಇದೆಯಲ್ಲ, ಸೊ ಈ ಕ್ವಶನ್ಗಳ ಸಂಖ್ಯೆಯನ್ನ ಜಾಸ್ತಿ ಮಾಡ್ತೀನಿ. ಸೊ ಕ್ವಶನ್ಗಳ ಸಂಖ್ಯೆಯನ್ನ ಜಾಸ್ತಿ ಮಾಡ್ತೀನಿ ಅಂದ್ರೆ ಇನ್ನೂ ಹೆಚ್ಚಿನ ಪ್ರಶ್ನೆಗಳು ನಿಮ್ಗೆ ಅನುಕೂಲ ಆಗ್ಲಿ ಅಂತ ನಾನು ಕೇಳ್ತಾ ಹೋಗ್ತೀನಿ. ಸೊ ಇವತ್ತು ಕೇಳಿದಂತಹ ಈ 15 ಪ್ರಶ್ನೆಗಳಿಗೆ ನಾನು ಇದೇನಲ್ಲ, ಸೊ ಸಾಯಂಕಾಲ ಏಳುವರೆ ಗಂಟೆಗೆ ಲೈವ್ ಕ್ಲಾಸ್ ನಲ್ಲಿ ನಿಮಗೆ ವಿವರಣಾತ್ಮಕವಾಗಿ ಉತ್ತರಗಳನ್ನ ಹೇಳ್ತೀನಿ. ಸೊ ಇದರ ಮೂಲಕ ನಿಮ್ಮ ಒಂದು ತಯಾರಿ ಎಷ್ಟಾಗಿದೆ ಅಂತ ನೀವು ನೋಡ್ಕೋಬಹುದು. ಅದೇ ರೀತಿಯಾಗಿ ಪ್ರಶ್ನೆಗಳನ್ನ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಆನ್ಸರ್ ಕೂಡ ಮಾಡಬಹುದು. ಓಕೆ, ಸೊ ಒಂದ್ ವೇಳೆ ನೀವು ಈ ಒಂದು ಅನ್ಅಕಾಡೆಮಿ ಪ್ಲಾಟ್ಫಾರ್ಮ್ ಅನ್ನ ಜಾಯಿನ್ ಆಗ್ತೀರಾ ಅಂತ ಇದ್ರೆ, ಸೊ ಕಮೆಂಟ್ ಬಾಕ್ಸ್ ನಲ್ಲಿ ಸೊ ಗೂಗಲ್ ಕ್ರೋಮ್ ನಲ್ಲಿ ಈ ಒಂದು ಲಿಂಕ್ ಅನ್ನ ಸರ್ಚ್ ಮಾಡಿ, ಸೊ ಅವಾಗ ಕರ್ನಾಟಕ PSC ಅಂತ ಈ ರೀತಿ ಓಪನ್ ಆಗತ್ತೆ. ಸೊ ಅದರಲ್ಲಿ ಗೆಟ್ ಸಬ್ಸ್ಕ್ರಿಪ್ಷನ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಆಮೇಲೆ 1 ಮಂತ್, 3 ಮಂತ್, 6 ಮಂತ್, 12 ಮಂತ್ ಮತ್ತೆ 24 ಮಂತ್ ಆಫರ್ ಇದೆ. ಸೊ 1 ಮಂತ್ಗೆ 1400, 3 ಮಂತ್ಗೆ 3500, 6 ಮಂತ್ಗೆ 5600
ಮತ್ತೆ ಒಂದು ವರ್ಷಕ್ಕೆ 7,000 ರೂಪಾಯಿಗಳನ್ನ ಇಲ್ಲಿ ನಿಗದಿಪಡಿಸಲಾಗಿದೆ. ಸೊ ಇಲ್ಲಿ ನೀವೇನ್ ಮಾಡಬೇಕು, ನೆಕ್ಸ್ಟ್ ಸ್ಟೆಪ್ ನಲ್ಲಿ ಎಂಟರ್ ರೆಫರಲ್ ಕೋಡ್ ಅಂತ ಬರುತ್ತೆ. ಎಂಟರ್ ರೆಫರಲ್ ಕೋಡ್ ನಲ್ಲಿ ನೀವೇನ್ ಮಾಡಬೇಕು ಅಂದ್ರೆ ಪ್ರಿಯಾಂಕಾ ಲೈವ್ ಅಂತ, ಪ್ರಿಯಾಂಕಾ ಲೈವ್ ಅಂತ ಟೈಪ್ ಮಾಡಿ ಅಪ್ಲೈ ಬಟನ್ ಅನ್ನ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. ಸೊ ಸಪೋಸ್ ಒಂದು ವರ್ಷಕ್ಕೆ ನೀವು ಸಬ್ಸ್ಕ್ರಿಪ್ಷನ್ ಅನ್ನ ತೆಗೆದುಕೊಳ್ತಿದ್ದೀರಾ ಅಂದ್ರೆ 7,000 ಆಗುತ್ತೆ. ಸೊ 10% ಡಿಸ್ಕೌಂಟ್ ಹೋಗಿ 6,300 ರುಪೀಸ್ ಅನ್ನ ನೀವು ಪೇ ಮಾಡಬಹುದು. ಸೊ ನಿಮಗೆ ಇಎಂಐ ಆಪ್ಷನ್ ಬೇಕು ಅಂದ್ರೆ ಕ್ರೆಡಿಟ್ ಕಾರ್ಡ್ ಅನ್ನ ಬಳಸುವ ಮೂಲಕ ನೀವು ಇಎಂಐ ಆಪ್ಷನ್ ಅನ್ನ ಪಡ್ಕೋಬಹುದು. ಹಾಗಾದ್ರೆ ಈ ಒಂದು ಅಮೌಂಟ್ ನಲ್ಲಿ ನೀವು ಪಡೆದುಕೊಳ್ಳುವಂತಹ ಲಾಭ ಆದರೂ ಏನು ಅಂತ ಹೇಳ್ಬೇಕಂದ್ರೆ 31ಕ್ಕಿಂತ ಅಧಿಕ ಎಜುಕೇಟರ್ಗಳ ಲೈವ್ ಕ್ಲಾಸ್ ಗಳನ್ನ ನೀವು ಅಟೆಂಡ್ ಮಾಡಬಹುದು, ಪ್ಲಸ್ PDF ಗಳನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ನೀವು PDF ಗಳನ್ನ ಪ್ರಿಪೇರ್ ಮಾಡುವ ಅವಶ್ಯಕತೆ ಇಲ್ಲ. ಇಲ್ಲಿ ಹಿಸ್ಟ್ರಿ, ಪಾಲಿಟಿ, ಎಕನಾಮಿ, ಮೆಂಟಲ್ ಎಬಿಲಿಟಿ, ಕರೆಂಟ್ ಅಫೇರ್ಸ್, ಸೈನ್ಸ್ ಅಂಡ್ ಟೆಕ್ನಾಲಜಿ, ಜನರಲ್ ಸೈನ್ಸ್, ಎಲ್ಲಾ ವಿಷಯಗಳನ್ನ ಒಂದೇ ವೇದಿಕೆಯಲ್ಲಿ, ಸೊ ನಮ್ಮ ಒಂದು ಎಜುಕೇಟರ್ ಗಳು ಇದಾರಲ್ಲ KS ಅನ್ನ ಇಂಟರ್ವ್ಯೂ ಲೆವೆಲ್ ವರೆಗೆ, ಅದೇ ರೀತಿಯಾಗಿ 5-6 ವರ್ಷಗಳ ಕೋಚಿಂಗ್ ಕ್ಲಾಸ್ ನಲ್ಲಿ ಎಕ್ಸ್ಪೀರಿಯನ್ಸ್ ಇರುವಂತಹ ಎಜುಕೇಟರ್ ಗಳನ್ನ ನೀವು ಈ ಒಂದು ವೇದಿಕೆಯಲ್ಲಿ ನೋಡಬಹುದು. ಸೊ ಒಂದ್ ವೇಳೆ ಲೈವ್ ಕ್ಲಾಸ್ ಅನ್ನ ನೋಡ್ಲಿಕ್ಕೆ ನೀವು ಮಿಸ್ ಮಾಡ್ಕೊಂಡ್ರಿ ಅಂತ ಅನ್ಕೊಳ್ಳಿ, ನಿಮಗೆ ರೆಕಾರ್ಡಿಂಗ್ ಕೂಡ ಸಿಗತ್ತೆ. ಸೊ ರೆಕಾರ್ಡಿಂಗ್ ಅನ್ನ ನೀವು ಪಡೆದುಕೊಳ್ಳುವ ಮೂಲಕ ಯಾವುದೇ ಒಂದು ಕಾನ್ಸೆಪ್ಟ್ ಅರ್ಥ ಆಗ್ಲಿಲ್ಲ ಅಂದ್ರೆ ಪದೇ ಪದೇ ನೋಡುವ ಮೂಲಕ ಅದನ್ನ ನೀವು ಸ್ಟ್ರಾಂಗ್ ಮಾಡ್ಕೋಬಹುದು ಆ ಒಂದು ಕಾನ್ಸೆಪ್ಟ್ ಅನ್ನ. ಅದೇ ರೀತಿಯಾಗಿ ಸೊ ನಿಮ್ಮ ಒಂದು ಬಿಡುವಿನ ವೇಳೆಯಲ್ಲಿ ರೆಕಾರ್ಡಿಂಗ್ ಮೂಲಕ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೀವು ತಯಾರಿಯನ್ನ ನಡೆಸಬಹುದು. ಓಕೆ, ಸೊ ಇದಿಷ್ಟು ಈ ಭಾಗದ ಮಾಹಿತಿ ಆಗಿತ್ತು. ಅಂದ್ರೆ 15 ಪ್ರಶ್ನೆಗಳನ್ನ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸಾಯಂಕಾಲ ಕರೆಕ್ಟ್ ಆಗಿ 7:30 ಗಂಟೆಗೆ, ಸಾಯಂಕಾಲ 7:30 ಗಂಟೆಗೆ ಈ ಒಂದು ಪ್ರಶ್ನೆಗಳನ್ನ ವಿವರಣಾತ್ಮಕವಾಗಿ ನಾನು ಅವಲೋಕನ ಮಾಡ್ತೀನಿ. ಸೊ ಅಲ್ಲಿವರೆಗೆ ನೀವು ಏನ್ ಮಾಡ್ಬೇಕು ಅಂದ್ರೆ ಈ ಪ್ರಶ್ನೆಗಳನ್ನ, ಸೊ ಯಾವ್ದಾವ್ದನ್ನ ಆನ್ಸರ್ ಮಾಡ್ಲಿಕ್ಕೆ ಆಗತ್ತೆ ಅದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಆನ್ಸರ್ ಮಾಡಿ, ಉಳಿದ ಯಾವ ಪ್ರಶ್ನೆ ಬರಲ್ಲ ಅದನ್ನ ಬೇಕಾದ್ರೆ ನೀವು ಸರ್ಚ್ ಮಾಡಿ ಇಟ್ಕೊಂಡಿರಿ. ಸಾಯಂಕಾಲ ಇಬ್ರು ಚರ್ಚೆ ಮಾಡಿ ಇವುಗಳನ್ನ ಪಕ್ಕ ಮಾಡ್ಕೊಳ್ಳೋಣ ಅಂತೆ. ಓಕೆ, ಸೊ ಇದಿಷ್ಟು ಈ ಭಾಗದ ಮಾಹಿತಿ ಆಗಿತ್ತು. ಎಲ್ಲರಿಗೂ ತುಂಬಾನೇ ಧನ್ಯವಾದಗಳು. ನಾಳೆ ಮತ್ತೆ ಈ 15 ಪ್ರಶ್ನೆಗಳನ್ನ ಅವಲೋಕನ ಮಾಡಿ ಸಾಯಂಕಾಲ 7:30 ಗಂಟೆಗೆ ಕ್ಲಾಸ್ ನಲ್ಲಿ ಮೀಟ್ ಆಗೋಣ. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಏನೇ ಪ್ರಶ್ನೆ ಇದ್ರೂ ಕೂಡ ನೀವು ಕಮೆಂಟ್ ಮಾಡುವ ಮೂಲಕ ಹೇಳ್ಬೋದು. ನನ್ನ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ಬೋದು, ಶೇರ್ ಮಾಡ್ಕೋಬಹುದು. ಅದೇ ರೀತಿಯಾಗಿ ನಮ್ಮ ಅನ್ಅಕಾಡೆಮಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬಹುದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.